ಇದ್ದೀರಲ್ಲ. ಮತ್ತಿನ್ನೇನೆ, ಈ ಪತ್ರಿಕೆಯಲ್ಲಿ ಇರೋ ವಿಷಯ ಓದಿದ್ರೆ ನಮ್ಮಂತವ್ರು ನಗುನೇ ಬರೋದು. ಏನಿದೆ ಅಂತದ್ದು? ಅದ್ ಸರಿ, ಇಷ್ಟೊತ್ತು ಎಲ್ಲೋಗಿದೆ ನೀನು? ನಮ್ ಹಿಂದ್ಗಡೆ ಮನೆಯವರು ಅಭಿಷೇಕ ಮಾಡ್ತಿದ್ರಲ್ಲ, ಅಂದಾಗೆ ಏನ್ರಿ ಜಾನಕಮ್ಮನ ಮಗಳಿಗೆ ಗಂಡ ನಿಶ್ಚಯ ಆಯ್ತಂತೆ. ಹೋಗ್ಲಿ ಬಿಡು ಪಾಪ. ಪಾಪ ಏನ್ ಬಂತು, ಕೊಡ್ತಾ ಇಲ್ವಾ ಕೈ ತುಂಬಾ ವರದಕ್ಷಿಣೆನ? ನಿರ್ಮಲಾ ಮದ್ವೆ ಯಾವಾಗ? ಸದ್ಯ. ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಸ್ವಲ್ಪ ತಡಿಯೇ ರೀ, ಒಂದು ವರ್ಷದಿಂದ ನೀವು ಈ ಮಾತನ್ನ ಹೇಳ್ತಾನೆ ಇದ್ದೀರ ಅಲ್ವೇ? ಇಂಥ ವಿಷಯದಲ್ಲಿ ಹಣ ಹೊಂದಿಸ್ಕೊಂಡು ವ್ಯವಹಾರ ಮಾಡಬೇಕು. ರೀ ಎಂಥ ವಿಚಿತ್ರದವ್ರಿ ನೀವು, ಈ ಪ್ರಪಂಚದಲ್ಲಿ ಇರೋರೆಲ್ಲ ಕಂತ ಕಂತೆ ಹಣನ ಕೈಲಿಟ್ಕೊಂಡೇ ಮದ್ವೆಗಳನ್ನ ಮಾಡ್ತಾರ? ಹಾಗೆ ಹೇಳಿದ್ನೆ. ಆ ವಾಮನ್ ರಾಯರ ನೋಡು, ಅವನ ಹತ್ರ ಹಣ ಇರ್ಲಿಲ್ವಾ? ಅವನ್ ಮಗಳು ಮದ್ವೆ ಆಗೋಯ್ತಾ? ಹೋಗಿ ಹೋಗಿ ಅವನ್ ವಿಷಯ ಮಾತಾಡ್ತಿರಲ್ಲ, ಅವನ್ ಹೆಸರೆತ್ತಿದ್ರೇನೆ ಆಗೋ ಕೆಲ್ಸನೂ ಆಗಲ್ಲ, ಕಾಸ್ ಕಾಸು ಗಂಟ್ ಹಾಕ್ತಾನೆ. ಅದೊಂದು ಹುಟ್ಟು ಗುಣ. ಒಂದ್ ಮಾತು ತಿಳ್ಕೋ, ಋಣಾನುಬಂಧ ರೂಪೇನ ಪಶುಪತ್ನಿ ಸುತಾಲಯ. ನೂರಕ್ಕೆ ನೂರು ಸತ್ಯಸ್ವಾಮಿ, ಅಂಗೈ ಕಂಕಣ ಮುಂಗೈಗ್ ಬಂದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಬನ್ನಿ ಬನ್ನಿ, ಬಹಳ ಅಪರೂಪ. ಅಮ್ಮವ್ರ ಮೊನ್ನೆ ಹೇಳಿ ಕಳಿಸಿದ್ರು. ನಾನೇ ಹೇಳಿದ್ದೆ ನಿರ್ಮಲನ್ ಫೋಟೋ ಕೊಡೋಣ ಅಂತ. ಏನೇ ಇದು, ಕೈಯಲ್ಲಿ ಕಾಸಿಲ್ಲ, ಕಡೆ ಅಂಗಡಿಲ್ ವ್ಯಾಪಾರ ಅಂತ? ಯಾಕ್ರೆ ಹೀಗ್ ಹೇಳ್ತೀರಿ? ಫೋಟೋ ಕೊಟ್ಟಿಗೆ ಮದುವೆ ಆಗ್ಬಿಡುತ್ತೆ. ಹೇಳಿ ಹೇಳಿ, ಚೆನ್ನಾಗಿ ತಿಳಿಯೋ ಹಾಗೆ ಹೇಳಿ. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.